ಹಲೋ ವ್ಯೂವರ್ಸ್, ಹೇಗಿದ್ರೆ ನೀವೆಲ್ಲ ಫ್ಲಿಪ್ಕಾರ್ಟ್ ಆಗಿದ್ರೆ ಅನ್ಕೋತೀನಿ. ಇವತ್ತಿನ ನಮ್ಮ ವಿಡಿಯೋನ ಟಾಪಿಕ್ ಏನೈತಂದ್ರೆ ವ್ಯೂವರ್ಸ್, ಹಕ್ಕಿಗಳಲ್ಲಿ ಗೂಡಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹಾಕ್ಸೋದು ಮುಖ್ಯನ. ನಮ್ದೇನೋ ವ್ಯೂವರ್ಸ್, ಎರಡೇ ಎರಡು ಹಕ್ಕಿಗಳವೆ, ಅದಕ್ಕಾಗಿ ನಮ್ದು ಆಮೇಲೆ ಗೂಡು ಐತೆ, ಫ್ರಂಟ್ ವೆಂಟಿಲೇಷನ್ ಐತೆ, ಆಮೇಲೆ ಹಿಂದ್ಗಡೆ ಏನೋ ಒಂದು ಚುರ್ಚುರ್ ಕಿತ್ತೋಗೈತೆ ನಮ್ಮ ಗೂಡು, ಅದಕ್ಕಾಗಿ ಎಕ್ಸಾಸ್ಟ್ ಫ್ಯಾನ್ ಐತೆ. ಒಬ್ಬೊಬ್ರದ್ದು ದೊಡ್ಡ ದೊಡ್ಡ ಗೂಡುಗಳಿರ್ತವೆ, ಒಂದು ರೂಮ್ಗಳು ಗಟ್ಟಲೆ ಮಾಡಿಸಿರ್ತಾರೆ ಒಬ್ಬೊಬ್ರು, ಅದ್ರಲ್ಲಿ ಎಕ್ಸಾಸ್ಟ್ ಫ್ಯಾನ್ ಫ್ಯಾನು ವ್ಯೂವರ್ಸ್ ಬೇಕಾ, ಎಕ್ಸಾಸ್ಟ್ ಫ್ಯಾನ್ ಬೇಕಾ ವ್ಯೂವರ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಎಕ್ಸಾಸ್ಟ್ ಫ್ಯಾನ್ ಇಂಪಾರ್ಟೆಂಟಾ ಇಲ್ಪ ಅದು ವ್ಯೂವರ್ಸ್ ನಾನು ನಿಮಗೆ ಈ ವಿಡಿಯೋಲಿ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ. ವ್ಯೂವರ್ಸ್, ಎಕ್ಸಾಸ್ಟ್ ಫ್ಯಾನ್ ಇಂಪಾರ್ಟೆಂಟ್ ಯಾಕೆ ಅಂತ ಕೇಳಿ, ಯಾಕೆ ಅಂತ ಕೇಳುವಂತಾದರೆ ವ್ಯೂವರ್ಸ್, ಈಗ ನಿಮ್ಮನ್ನೇ ಯಾವ್ದಾದ್ರು ಒಂದು ರೂಮಲ್ಲಿ ಮುಚ್ಚಾಕ್ಬಿಟ್ಟು ಫುಲ್ ವಿಂಡೋಸ್ ಎಲ್ಲ ಮುಚ್ಚಿಬಿಟ್ಟು ಟೈಟಾಗಿ ಹಂಗೆ ಇಟ್ಬಿಟ್ರೆ ನಿಮ್ಗೇನು ಫೀಲ್ ಆಯ್ತದೆ? ಹಂಗೆ ಹಕ್ಕಿಗಳಿಗೆ, ಹಕ್ಕಿಗಳಿಗೂ ಒಂಥರ ಉಸಿರಾಡೋ ಕಷ್ಟ ಆಯ್ತದೆ, ಹಕ್ಕಿಗಳಿಗೂ ಹಂಗೆ ವ್ಯೂವರ್ಸ್. ಅದಕ್ಕಾಗಿ ಎಕ್ಸಾಸ್ಟ್ ಫ್ಯಾನ್ ಹೆವಿ ಇಂಪಾರ್ಟೆಂಟ್ ಗೂಡುಗಳಲ್ಲಿ. ನೀವು ಎಕ್ಸಾಸ್ಟ್ ಫ್ಯಾನ್ ಹಾಕಿಲ್ಲ ಅಂದ್ರೆ ಏನಾಯ್ತದೆ, ಹಕ್ಕಿಗಳಿಗೆ ಉಸಿರಾಟದಿಂದ ಆಗುವ ರೋಗಗಳು ಅಂದರೆ ವ್ಯೂವರ್ಸ್ ಸುಮಾರು ಥರ ರೋಗಗಳಿವೆ. ನೆಗಡಿ ಆಗ್ಬೋದು ಹಕ್ಕಿಗಳಿಗೆ, ನೆಗಡಿ ಆದರೆ ಇದು ಆಮೇಲೆ ಮೋಷನ್ಸ್ ಆಗ್ಬೋದು, ಸುಮಾರು ಥರ ರೋಗಗಳು ಆಗ್ಬೋದು ನೀವು ಎಕ್ಸಾಸ್ಟ್ ಫ್ಯಾನ್ ಹಾಕಿಲ್ಲ ಅಂದ್ರೆ. ಒಂದು ಪಕ್ಷ ನೀವು ಎರಡೇ ಎರಡು ಕೇಸ್ ಹಾಕಿದ್ದೀನಿ, ನಾನೇನಕ್ಕೆ ಎಕ್ಸಾಸ್ಟ್ ಫ್ಯಾನ್ ಹಾಕಿಲ್ಲ ಅಂದರೆ ಈ ಥರ ಗೂಡ್ ಮಾಡ್ಕೊಳ್ಳಿ, ವೆಂಟಿಲೇಷನ್ ಇರಲಿ, ಮುಂದೆ ಗಾಡಿ ಆಡಬೇಕು ವ್ಯೂವರ್ಸ್, ಅಷ್ಟೇ. ಗಾಡಿ ಎಕ್ಸ್ಚೇಂಜ್ ಆಯ್ತಾ ಇರಬೇಕು. ಆಮೇಲೆ ನಾವು ಇಲ್ಲಿ ನೋಡಿ ಇಲ್ಲೊಂದು ತೂತ ಐತೆ, ಆಮೇಲೆ ಸುಮಾರು ತೂತ್ಗಳು ಮಾಡಿದ್ದೀವಿ ನಾವು ನಮ್ಮ ಗೂಡಲ್ಲಿ ಹಕ್ಕಿಗಳಿಗೆ ಗಾಳಿ ಆಡಲಿ ಅಂತ. ಕ್ಲೋಸ್ ಫಿಲ್ ಮಾಡಬೇಡಿ. ಒಬ್ಬೊಬ್ರದ್ದು ಹೆಂಗಿರ್ತದೆ ಅಂದರೆ ಈ ಥರ ಮೆಶ್ ಹಾಕಿರಲ್ಲ ಅವರು, ಈ ಥರ ರೀತಿ ಈ ಥರ ಪಟ್ಟಿಗಳಿಂದನೇ ಏನು ಮಾಡಿರ್ತಾರೆ ಅಂದರೆ ಈ ಥರ ಪಟ್ಟಿಗಳಿಂದನೇ ಇಲ್ಲಿ ಮುಂದ್ಗಡೆ ಏನೋ ಒಂದು ಡೋರ್ ಮಾಡ್ಕೊಬಿಟ್ಟಿರ್ತಾರೆ. ಆ ಥರ ಮಾಡೋಕ್ಕೋಬೇಡಿ ವ್ಯೂವರ್ಸ್, ಎಕ್ಸಾಸ್ಟ್ ಫ್ಯಾನ್ ಹಾಕಿ. ಆಮೇಲೆ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಆಮೇಲೆ ವ್ಯೂವರ್ಸ್, 5-10 ಹಕ್ಕಿ ಇರ್ತವೆ ಈ ಥರ ಗೂಡುಗಳಿರ್ತವೆ, ಏನಿಲ್ಲ ಗಾಳಿ ಆಡಂಗೆ ಮಾಡಿ ಅಷ್ಟೇ ವ್ಯೂವರ್ಸ್ ಈ ವಿಡಿಯೋದ ಮೇನ್ ಟಾಪಿಕ್ಕು. ಆಮೇಲೆ ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ.